ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ। हेलो फ्रेंड्स, नानिवत्तु निम्मेल्लरिगू खारखार आगिरो गोधी दोसे माडोदु हेगे अंत हेळ्कोड्ता इदीनि। तुंबाने ईजी आगि माड्कोबहुदु, हागे तुंबाने फास्ट आगि माड्कोंबिडबहुदु। इदन्न रात्रि होत्तु माड्कोंड्रे चेन्नागि ब्रेकफास्ट गू कूड माड्कोबहुदु। आदरे रात्रि होत्तल्लि चपाती तिन्नो अभ्यास इरोवरु इदन्न माड्कोंड्रे तुंबाने डिफरेंट आगि इरुत्ते। हागाद्रे इदन्न माडोदु हेगे अंत नोड्कोळ्ळोण, बन्नि। ಮೊದಲನೇದಾಗಿ ನಾನು ಇಲ್ಲಿ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ। ಗೋಧಿ ಹಿಟ್ಟನ್ನ ಮಿಕ್ಸಿಂಗ್ ಬೌಲ್ ಗೆ ಹಾಕೋತಾ ಇದೀನಿ। ಗೋಧಿ ಹಿಟ್ಟನ್ನ ಹಾಕೊಂಡ ಆದಮೇಲೆ ನಾನು ಇಲ್ಲಿ ಒಂದು 1/2 ಕಪ್ ಅಷ್ಟು ಚಿರೋಟಿ ರವಾನ ತಗೊಂಡಿದ್ದೀನಿ। ನೀವು ಬೇಕಿದ್ರೆ ಮೀಡಿಯಂ ರವಾನೂ ಕೂಡ ಹಾಕಬಹುದು। ಚಿರೋಟಿ ರವಾನ 1/2 ಕಪ್ ಅಷ್ಟು ಹಾಕೊಂಡಿದ್ದ ಆದಮೇಲೆ ಅದೇ ಪ್ರಮಾಣದಲ್ಲಿ 1/2 ಕಪ್ ಅಷ್ಟು ನಾನು ಇಲ್ಲಿ ಹುಳಿ ಮೊಸರನ್ನ ತಗೊಂಡಿದ್ದೀನಿ। ಹುಳಿ ಮೊಸರನ್ನು ಕೂಡ 1/2 ಕಪ್ ಅಷ್ಟು ನಾನು ಇಲ್ಲಿ ಹಾಕೋತಾ ಇದೀನಿ। ಇದು ತುಂಬಾನೇ ಹುಳಿಯಾಗಿದ್ರೆ ತುಂಬಾ ಚೆನ್ನಾಗಿ ದೋಸೆ ಬರುತ್ತೆ। ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದೀನಿ। ಹಾಗೆ ಇದಕ್ಕೆ ನಾನು ಆರಿಗಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ನ ಹಾಕೋತಾ ಇದೀನಿ। ಒಂದತರ ಟೇಸ್ಟ್ ಕೊಡ್ಲಿ ಗೋಧಿ ದೋಸೆ। ಪ್ಲೇನ್ ಆಗಿರುತ್ತೆ ಯಾವಾಗಲೂ ಗೋಧಿ ದೋಸೆ, ಆದರೆ ಇದು ಸ್ವಲ್ಪ ಮಸಾಲೆ ಹಾಕಿ ಮಾಡೋಣ ಅನ್ನೋದಕ್ಕೋಸ್ಕರ ಆರಿಗಾನೋ ಚಿಲ್ಲಿ ಫ್ಲೇಕ್ಸ್ ನ ಹಾಕೋತಾ ಇದೀನಿ। ಇದನ್ನ ಇಷ್ಟಪಡೋದಾದ್ರೆ ನೀವು ಹಾಕೊಳ್ಳಿ, ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬಹುದು। ಹೀಗೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆಡ್ ಮಾಡ್ಕೊಂಡು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಗೆ ಇದನ್ನ ಕಲಸ್ಕೊಬೇಕಾಗುತ್ತೆ। ಯಾವುದೇ ಗಂಟುಗಳು ಇಲ್ಲದಂಗೆ ಇದನ್ನ ಚೆನ್ನಾಗಿ ಸ್ಮೂತ್ ಬ್ಯಾಟರ್ ಮಾಡ್ಕೋಬೇಕಾಗುತ್ತೆ। ಇಲ್ಲಿ ನಾನು ಸ್ಮೂತ್ ಬ್ಯಾಟರ್ ಮಾಡಿ ಇಟ್ಕೊಂಡಿದ್ದೀನಿ। ಇದನ್ನ ಚೆನ್ನಾಗಿ ಒಂದಸತಿ ಮಿಕ್ಸ್ ಮಾಡ್ಕೊಂಡಿದ ಆದ್ಮೇಲೆ ಇದನ್ನ ಒಂದ 2 ನಿಮಿಷ ನೆನೆಸ್ತೀನಿ। ನೆನೆಸಿದ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕಲರ್ ಕೊಡ್ಲಿ ಅನ್ನೋದಕ್ಕೋಸ್ಕರ ಇದನ್ನ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಆಡ್ ಮಾಡ್ಕೊತಾ ಇದೀನಿ। ಇದರ ಜೊತೆಲಿ ನೀವು ಬೇಕಿದ್ರೆ ಖಾರ ಒಂದ ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಇದಕ್ಕೆ ಹಸಿ ಮೆಣಸಿನಕಾಯಿನೂ ಕೂಡ ನೀವು ಆ ಕೊತ್ತಂಬರಿ ಸೊಪ್ಪಿನ ಜೊತೆ ಬ್ಲೆಂಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೊಂಡು ಹಾಕಬಹುದು। ಈಗ ಇದನ್ನ ಎರಡನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದ 2 ನಿಮಿಷ ಮತ್ತೆ ನೆನೆಸ್ಕೊತಾ ಇದೀನಿ। ಇಷ್ಟು ನೆನೆಸ್ಕೊಂಡ್ರೆ ಬ್ಯಾಟರ್ ರೆಡಿ ಆಗುತ್ತೆ। ಈಗ ತವಾನ ಬಿಸಿ ಮಾಡ್ಕೊಂಡು ಅದು ಚೆನ್ನಾಗಿ ದೋಸೆ ಬರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೊಂಡು ಅದನ್ನ ಟಿಶ್ಯೂ ಪೇಪರ್ ಇಂದ ಒರೆಸ್ಕೊತಾ ಇದೀನಿ। ಇದಿಷ್ಟು ಕ್ಲೀನ್ ಮಾಡ್ಕೊಂಡಿದ್ದ ಆದ್ಮೇಲೆ ಇದಕ್ಕೆ ದೋಸೆ ಹಾಕೋಬೇಕಾಗುತ್ತೆ। ಈ ಗೋಧಿ ದೋಸೆನ ತೆಳ್ಳಗೆ ಹಾಕಬಹುದು। ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ನೀವು ಎಷ್ಟು ತೆಳ್ಳಗೆ ಮಾಡ್ಕೊತಿರೋ ಅಷ್ಟು ತೆಳ್ಳಗೆ ಬರ್ತಾ ಹೋಗುತ್ತೆ। ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ। ಹಾಗೆ ದೋಸೆ ಹಾಕೊಂಡ ಆದ್ಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ। ಎಣ್ಣೆ ಹಾಕೊಳ್ಳಲಿಲ್ಲ ಅಂದ್ರೂ ಇದು ಚೆನ್ನಾಗಿ ಎದ್ದಳುತ್ತೆ। ಹೀಗೆ ಇದನ್ನ ಗೋಲ್ಡನ್ ಕಲರ್ ಬರೋ ತನಕನು ಇದನ್ನ ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ। ಗೋಲ್ಡನ್ ಕಲರ್ ಬಂದಾದ್ಮೇಲೆ ಇದನ್ನ ತೆಗೆದಿಟ್ಕೊಂಡ್ರೆ ನಿಮಗೆ ಸೂಪರ್ ಆಗಿರೋ ಗೋಧಿ ದೋಸೆ ಖಾರಖಾರವಾಗಿ ತುಂಬಾನೆ ಚೆನ್ನಾಗಿ ರೆಡಿ ಆಗುತ್ತೆ। ಸೋ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಜಿಯಾಗಿ ಒಂದು 5 ನಿಮಿಷದಲ್ಲಿ ರಾತ್ರಿ ಹೊತ್ತಲ್ಲಿ ಚಪಾತಿ ಬದಲು ಈ ತರ ಗೋಧಿ ದೋಸೆನ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತುಂಬಾನೆ ಟೇಸ್ಟಿಯಾಗಿ ಕೂಡ ಇರುತ್ತೆ। ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ। ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ। Until then, take care. Bye-bye.